ಆಗಿ ಮುಖ್ಯ ಗುರುಗಳು ಏನು ಮಾಡಿದ್ದಾರೆ ಎಲ್ಲಾ ಮಕ್ಕಳನ್ನ ಒಟ್ಟಾಗಿ ಸೇರಿಸಿದ್ದಾರೆ ಮಂತ್ರಿ ಮಂಡಲದ ಸಭೆಯನ್ನು ಕರೆದಿದ್ದಾರೆ ಎಲ್ಲಾ ಮಕ್ಕಳು ಸಹಿತ ಸಭೆಗೆ ಬಂದಿದ್ದಾರೆ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಗುರುಗಳು ಅಲ್ಲಿ ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಇಲ್ಲಿ 1947 ಆಗಸ್ಟ್ 15 ರಂದು ನಮಗೇನಾಯ್ತು ಸ್ವಾತಂತ್ರ್ಯ ಸಿಕ್ತು ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನು ಪಡೆದ್ವಿ ಅನೇಕ ರಾಷ್ಟ್ರ ನಾಯಕರು ತಮ್ಮ ಹೋರಾಟದ ಫಲವಾಗಿ ಸ್ವಾತಂತ್ರ್ಯವನ್ನು ಪಡೆದ್ರು ಅನ್ನೋದನ್ನ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಹಾಗೆ ಮಕ್ಕಳಿಗೂ ಸಹಿತ ಅವರು ಬೇರೆ ಬೇರೆ ಕೆಲಸಗಳನ್ನ ಅಂದ್ರೆ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಮಾಡಬೇಕಾಗಿದೆ ಅದರ ಸಿದ್ಧತೆ ಅಂದ್ರೆ ಒಂದೊಂದು ಮಗುವಿಗೆ ಒಂದೊಂದು ಕೆಲಸವನ್ನು ವಹಿಸಿಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಯಾವ್ಯಾವ ಸ್ಪರ್ಧೆಯನ್ನ ಅವರು ಮಾಡೋರಿದ್ದಾರೆ ಅಂತಂದ್ರೆ ಅವರು ಫಸ್ಟ್ ಆಟೋಟ ಸ್ಪರ್ಧೆಯನ್ನ ಮಾಡೋರಿದ್ದಾರೆ ಹಾಗೆ ಸಾಂಸ್ಕೃತಿಕ ಸ್ಪರ್ಧೆಯನ್ನ ಮಾಡೋರಿದ್ದಾರೆ ಮತ್ತೆ ತಳಿ ಋತುವನ್ನ ಅಂದ್ರೆ ಶಾಲೆಯ ಆಗಸ್ಟ್ 15 ಹಿಂದಿನ ದಿನ ಸ್ಕೂಲನ್ನ ಸಿಂಗಾರ ಮಾಡಬೇಕಾಗಿದೆ ಇಷ್ಟು ಕೆಲಸವನ್ನ ಅವರು ಮಕ್ಕಳಿಗೆ ವಹಿಸಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಶಾಲೆಯ ಮೈದಾನವನ್ನು ಸಹಿತ ಸ್ವಚ್ಛ ಮಾಡಲಿಕ್ಕೆ ಹೇಳಿದ್ದಾರೆ ಇಷ್ಟನ್ನ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಇನ್ನು ಏನೇನು ಕೆಲಸ ಕೊಟ್ಟರು ಮಕ್ಕಳು ಯಾವ ರೀತಿ ಅದರೊಳಗೆ ಸೇರ್ಕೊಂಡು ಇನ್ವಾಲ್ವ್ ಆದ್ರು ಅನ್ನೋದನ್ನ ಇವತ್ತು ನೋಡೋಣ ಓಕೆ ಮಕ್ಕಳೇ ಈ ಕಡೆ ಗಮನ ಕೊಡ್ರಿ ಐಶ್ವರ್ಯ ಐಶ್ವರ್ಯ ಇವಳು ಆ ಶಾಲೆಯ ಸಂಸ್ಕೃತಿ ಮಂತ್ರಿ ಐಶ್ವರ್ಯ ಯಾರು ಆ ಶಾಲೆಯ ಸಂಸ್ಕೃತಿ ಮಂತ್ರಿ ನೀವು ನೋಡಬಹುದು ಐಶ್ವರ್ಯ ಆ ಶಾಲೆಯ ಸಂಸ್ಕೃತಿ ಮಂತ್ರಿ ಏನ್ ಹೇಳ್ತಾಳೆ ಗುರುಗಳಿಗೆ ನೋಡೋಣ ಗುರುಗಳೇ ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ ಮಾಡ್ತೇವೆ ಐಶ್ವರ್ಯ ಹೇಳ್ತಾ ಇದ್ದಾಳೆ ನಮ್ಮ ಐಶ್ವರ್ಯ ಹೇಳ್ತಾ ಇದ್ದಾರೆ ಏನ್ ಗೊತ್ತಾ ನಾವೆಲ್ಲರೂ ಸೇರ್ಬಿಟ್ಟು ಕೆಲಸವನ್ನ ಹಂಚಿಕೊಂಡು ಮಾಡ್ತೇವೆ ಸರ್ ಅಂತ ಹೇಳಿ ಮುಖ್ಯ ಗುರುಗಳಿಗೆ ತಿಳಿಸ್ತಾ ಇದ್ದಾರೆ ಮುಖ್ಯ ಗುರುಗಳು ಏನ್ ಹೇಳ್ತಾರೆ ಈಗ ಮುಖ್ಯ ಗುರುಗಳು ಹೇಳುವಂತ ಸಮಯ ಸಂತೋಷ ಯಾರು ಯಾರು ಯಾವ ಯಾವ ಕೆಲಸವನ್ನು ಹಂಚಿಕೊಳ್ತೀರಿ ಮುಖ್ಯ ಗುರುಗಳಿಗೆ ಖುಷಿಯಾಯಿತು ತಮ್ಮ ವಿದ್ಯಾರ್ಥಿಗಳು ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇದ್ದಾರೆ ನಾವು ಸಂಭ್ರಮದಿಂದ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತೇವೆ ಅನ್ನೋದು ಗೊತ್ತಾಯ್ತು ಅದಕ್ಕೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತೀರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅದಕ್ಕೆ ವಿವೇಕ್ ಆ ಶಾಲೆಯ ವಿವೇಕ ವಿದ್ಯಾರ್ಥಿ ಅವರು ಯಾರು ಕ್ರೀಡಾ ಮಂತ್ರಿ ವಿವೇಕ್ ಅವರು ನೋಡಬಹುದು ನಾವು ಕ್ರೀಡಾ ಮಂತ್ರಿ ವಿವೇಕ್ ಅವರನ್ನ ಇಲ್ಲಿ ಅವರು ಹೇಳ್ತಾರೆ ಏನ್ ಹೇಳ್ತಾರೆ ಏನ್ ನೋಡೋಣ ಸರ್ ಮಂತ್ರಿ ಮಂಡಲದ ಎಲ್ಲಾ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನ ಸಿದ್ಧಪಡಿಸುತ್ತೇವೆ ನಮ್ಮ ಕ್ರೀಡಾ ಮಂತ್ರಿ ಆದಂತ ವಿವೇಕ್ ಅವರು ಹೇಳ್ತಾ ಇದ್ದಾರೆ ನಾವೇನ್ ಮಾಡ್ತೇವೆ ಗೊತ್ತಾ ಸರ್ ನಾವು ಆಟೋಟ ಸ್ಪರ್ಧೆಯನ್ನ ಮೊದಲೇ ಸ್ವಾತಂತ್ರ್ಯ ದಿನಕ್ಕಿಂತ ಮುಂಚಿತವಾಗಿ ಅದನ್ನ ನಾವು ಏರ್ಪಡಿಸ್ತೇವೆ ಅದನ್ನ ನಾವ್ ಯಾರು ಮಾಡ್ತೇವೆ ಮಂತ್ರಿ ಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆಯನ್ನ ಏರ್ಪಡಿಸಿ ಹಾಗೆ ಅವರಲ್ಲಿ ಗೆದ್ದವರ ಲಿಸ್ಟ್ ಅನ್ನ ಪಟ್ಟಿಯನ್ನ ತಂದು ಕೊಡ್ತೇವೆ ಸರ್ ಅಂತ ಹೇಳಿ ನಮ್ಮ ಕ್ರೀಡಾ ಮಂತ್ರಿ ವಿವೇಕ್ ಅವರು ಹೇಳ್ತಾ ಇದ್ದಾರೆ ಆ ಸಮಯದಲ್ಲಿ ಏನಾಗುತ್ತೆ ನೋಡ್ರಿ ಶಾಹಿದ್ ಮತ್ತು ಐಶ್ವರ್ಯ ಮಾತನಾಡ್ತಾ ಇದ್ರು ಇಲ್ಲಿ ಶಾಹಿದ್ ಮತ್ತು ಐಶ್ವರ್ಯ ಏನ್ ಮಾಡ್ತಾರೆ ಅಲ್ಲಿ ಗುಸು ಗುಸು ಅಂತ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಗುರುಗಳು ಏನ್ ಹೇಳ್ತಾರೆ ಅನ್ನೋದನ್ನ ಮುಂದಿನ ಪುಟದಲ್ಲಿ ನೋಡೋಣ ಮುಖ್ಯ ಗುರುಗಳು ಈಗ ಮುಖ್ಯ ಗುರುಗಳು ಹೇಳ್ತಾ ಇರುವಂತ ವಿಚಾರ ಶಾಹಿದ್ ಐಶ್ವರ್ಯ ಒಬ್ಬರು ಮಾತನಾಡುವಾಗ ನಿಮ್ಮ ನಿಮ್ಮೊಳಗೆ ಮಾತನಾಡಬಾರದು ಇತರರ ಅಭಿಪ್ರಾಯವನ್ನ ಕೇಳಿಸಿಕೊಳ್ಬೇಕು ಇಲ್ಲಿ ಮುಖ್ಯ ಗುರುಗಳು ಹೇಳ್ತಾ ಇದ್ದಾರೆ ಶಾಹಿದ್ ಮತ್ತು ಐಶ್ವರ್ಯಗೆ ಯಾರಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ಮಧ್ಯ ಬರಬಾರದು ಅವ್ರ ಮಾತನ್ನ ನಾವು ಕೇಳಿಸಿಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಐಶ್ವರ್ಯ ಏನ್ ಹೇಳ್ತಾಳೆ ನೋಡೋಣ ಅವಳು ಸಂಸ್ಕೃತಿ ಮಂತ್ರಿ ನೆನಪಿರ್ಲಿ ಮಕ್ಕಳೇ ಐಶ್ವರ್ಯ ಯಾರು ಸಂಸ್ಕೃತಿ ಮಂತ್ರಿ ಅವಳು ನಮ್ಮ ಗುರುಗಳಿಗೆ ಹೇಳ್ತಾಳೆ ಕ್ಷಮಿಸಿ ಸರ್ ಇನ್ನು ಮೇಲೆ ಗಮನವಿಟ್ಟು ಕೇಳ್ತೇವೆ ಕ್ಷಮಿಸ್ಬಿಡಿ ಸರ್ ನನಗೆ ಕ್ಷಮಿಸ್ಬಿಡಿ ಸಾರಿ ನಾ ಇನ್ಮೇಲೆ ನೀವು ಹೇಳೋದನ್ನೆಲ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ತೇವೆ ಅಂತ ಹೇಳಿ ಐಶ್ವರ್ಯ ಹೇಳ್ತಾ ಇದ್ದಾಳೆ ಅದಕ್ಕೆ ಮುಖ್ಯ ಗುರುಗಳು ಹೇಳ್ತಾರೆ ಜಾಣ ಮಕ್ಕಳು ಗುಡ್ ಬಾಯ್ಸ್ ಗುಡ್ ಗರ್ಲ್ಸ್ ಜಾಣ ಮಕ್ಕಳು ಅಂತ ಹೇಳಿ ಮುಖ್ಯ ಗುರುಗಳು ಹೇಳ್ತಾ ಇದ್ದಾರೆ ಮುಂದೆ ನೋಡೋಣ ಕಾರ್ತಿಕ್ ಅನ್ನೋ ವಿದ್ಯಾರ್ಥಿ ಇವರು ಪೌರಾಡಳಿತ ಮಂತ್ರಿ ನೆನಪಿರಲಿ ನಮ್ಮ ಕಾರ್ತಿಕ್ ಅನ್ನೋರು ಪೌರಾಡಳಿತ ಮಂತ್ರಿ ಆ ಶಾಲೆಯ ಪೌರಾಡಳಿತ ಮಂತ್ರಿ ಕಾರ್ತಿಕ್ ಏನ್ ಹೇಳ್ತಾರೆ ನೋಡೋಣ ಸರ್ ನಾವು 4ನೇ ತರಗತಿಯವರು ಶಾಲೆಯ
ಮಾಡಿದ್ದಾರೆ ಮುಖ್ಯ ಗುರುಗಳಿಗೆ ಏನು ಸರ್ ನಾವು ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ನಾವೇನ್ ಮಾಡ್ತೇವೆ ಸ್ಕೂಲ್ ಗ್ರೌಂಡ್ ಶಾಲಾ ಮೈದಾನವನ್ನ ಸ್ವಚ್ಛಗೊಳಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಬಹುದು ಈ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಮೈದಾನವನ್ನ ಸ್ವಚ್ಛಗೊಳಿಸುವಂತ ಕಾರ್ಯವನ್ನ ಮಾಡ್ತಾ ಇರುತ್ತೆ ಇನ್ನೊಮ್ಮೆ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಮೈದಾನವನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಐಶ್ವರ್ಯ ಮತ್ತೆ ಐಶ್ವರ್ಯ ಅಂದ್ರೆ ನಮ್ಮ ಸಂಸ್ಕೃತಿ ಮಂತ್ರಿ ಮಾತನಾಡ್ತಾ ಇದ್ದಾರೆ ಐಶ್ವರ್ಯ ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರ ಪಟ್ಟಿ ಸಿದ್ಧಪಡಿಸುತ್ತೇನೆ ನಮ್ಮ ಸಂಸ್ಕೃತಿ ಮಂತ್ರಿ ನಮ್ಮ ಐಶ್ವರ್ಯ ಅಂತ ಹೇಳ್ತಾ ಇದ್ದಾರೆ ನಾನು ಎಲ್ಲ ಕ್ಲಾಸಿಗೆ ಹೋಗಿ ಯಾರ್ಯಾರು ಡ್ಯಾನ್ಸ್ ಮಾಡೋದಿದ್ದಾರೆ ಯಾರ್ಯಾರು ಹಾಡು ಹೇಳೋದಿದ್ದಾರೆ ಅವರಿಗೆ ಅವರೆಲ್ಲ ಲೀಸ್ಟ್ ಮಾಡ್ಕೊಂಡು ಅವ್ರಿಗೆ ಪ್ರಿಪೇರ್ ಆಗಿ ಹೇಳ್ಬರ್ತೀನಿ ಸರ್ ಅಂತ ಹೇಳಿ ನಮ್ಮ ಐಶ್ವರ್ಯ ಹೇಳ್ತಾ ಇದ್ದಾಳೆ ಯಾರಿಗೆ ನಮ್ಮ ಮುಖ್ಯ ಗುರುಗಳಿಗೆ ಮುಂದೆ ನೋಡೋಣ ಮೇರಿ ಆರೋಗ್ಯ ಮಂತ್ರಿ ಮೇರಿ ಯಾರಂದ್ರೆ ಆರೋಗ್ಯ ಮಂತ್ರಿ ಮೇರಿ ನೋಡ್ಬೋದು ಆರೋಗ್ಯ ಮಂತ್ರಿ ಮೇರಿ ಹೇಳ್ತಾಳೆ ನಾವು ಎರಡನೇ ತರಗತಿಯವರು ಬಣ್ಣದ ಕಾಗದದಿಂದ ತೋರಣ ಕಟ್ಟುತ್ತೇವೆ ನಾವು ಎರಡನೇ ಕ್ಲಾಸಲ್ಲಿದ್ದೇವಲ್ಲ ಎಲ್ಲ ಕಡೆ ಬಣ್ಣದ ಪೇಪರ್ನ ಪರ್ಪರಿಯಿಂದ ಡೆಕೋರೇಟ್ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎರಡನೇ ತರಗತಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಣ್ಣದ ಕಾಗದದಿಂದ ತೋರಣವನ್ನ ಮಾಡ್ತಾರಂತೆ ಎರಡನೇ ತರಗತಿಯವರು ಬಣ್ಣದ ಕಾಗದದಿಂದ ತೋರಣವನ್ನ ಮಾಡಿ ಎಲ್ಲ ಕಡೆಗೆ ಹಚ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೇರಿ ಅವರು ಹೇಳ್ತಾ ಇದ್ದಾರೆ ಮುಂದೆ ನೋಡೋಣ ಪಂಕಜ ಅನ್ನೋ ವಿದ್ಯಾರ್ಥಿ ಹಣಕಾಸು ಮಂತ್ರಿ ಅವರು ಯಾರು ಹಣಕಾಸು ಮಂತ್ರಿ ನೀವಿಲ್ಲಿ ನೋಡಬಹುದು ಆ ಶಾಲೆಯ ಹಣಕಾಸು ಮಂತ್ರಿ ಯಾರು ನಮ್ಮ ಪಂಕಜ ಹಣಕಾಸು ಮಂತ್ರಿ ಪಂಕಜ ಅವರು ಹೇಳ್ತಾ ಇರುವಂತದ್ದು ಏನ್ ಹೇಳ್ತಾರೆ ನೋಡೋಣ ನಾವು ಮೂರನೇ ತರಗತಿಯವರು ಧ್ವಜಸ್ತಂಭವನ್ನ ಸಿಂಗರಿಸುತ್ತೇವೆ ಸರ್ ನಾವು ಏನ್ ಮಾಡ್ತೇವೆ ಮೂರನೇ ಕ್ಲಾಸ್ ಅವರು ನಾವು ಇಷ್ಟು ಮೂರನೇ ಕ್ಲಾಸ್ ಏನ್ ಮಾಡ್ತೇವೆ ಧ್ವಜಸ್ತಂಭವನ್ನ ಸಿಂಗಾರ ಮಾಡ್ತೇವೆ ಫ್ಲಾಗ್ ಹಾಸ್ಟ್ ಮಾಡ್ತೀವಲ್ಲ ಆ ಕಂಬವನ್ನ ಅದ್ರ ಕೆಳಭಾಗವನ್ನ ನಾವು ಡೆಕೋರೇಟ್ ಮಾಡ್ತೇವೆ ಅಂತ ಹೇಳಿ ಯಾರು ಒಪ್ಕೊಂಡ್ರು ಮೂರನೇ ತರಗತಿ ವಿದ್ಯಾರ್ಥಿಗಳು ಧ್ವಜಸ್ತಂಭವನ್ನ ಸಿಂಗರಿಸುವಂತ ಕೆಲಸವನ್ನ ಒಪ್ಕೊಂಡ್ರು ಅದನ್ನ ಮುಖ್ಯ ಗುರುಗಳಿಗೆ ತಿಳಿಸ್ತಾ ಇದ್ದಾರೆ ಮುಂದೆ ನೋಡೋಣ ಮತ್ತೆ ಐಶ್ವರ್ಯ ಅಂದ್ರೆ ನಮ್ಮ ಸಂಸ್ಕೃತಿ ಮಂತ್ರಿ ಹೇಳ್ತಾ ಇದ್ದಾರೆ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದ್ರೆ ಚೆನ್ನಾಗಿರ್ತದೆ ಧ್ವಜಸ್ತಂಭ ಇರುತ್ತಲ್ಲ ಅದ್ರ ಕೆಳಗಡೆ ಕಟ್ಟೆ ಮೇಲೆಲ್ಲ ರಂಗೋಲಿ ಹಾಕಿದ್ರೆ ತುಂಬಾ ಚಂದ ಕಾಣ್ತದೆ ಅಂತ ಹೇಳಿ ನಮ್ಮ ಐಶ್ವರ್ಯ ಹೇಳ್ತಾ ಇದ್ದಾಳೆ ಅದಕ್ಕೆ ಮತ್ತೆ ಮೇರಿ ಹೇಳ್ತಾಳೆ ಮೇರಿ ಯಾರಂದ್ರೆ ಆರೋಗ್ಯ ಮಂತ್ರಿ ಇಲ್ಲಿ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಮಂತ್ರಿಮಂಡಲದ ಸಭೆಯಲ್ಲಿದ್ದವರು ಒಳ್ಳೆಯ ಸಲಹೆ ಪಂಕಜ ಚೆನ್ನಾಗಿ ರಂಗವಲ್ಲಿ ಹಾಕುತ್ತಾಳೆ ಅವಳಿಂದ ಹಾಕಿಸೋದೇ ಸರ್ ಪಂಕಜ ಅನ್ನೋ ಹುಡುಗಿ ಇದ್ದಾಳೆ ನಮ್ಮ ಸ್ಕೂಲಲ್ಲಿ ಅವಳು ಯಾರು ಹಣಕಾಸು ಮಂತ್ರಿ ಅವಳು ತುಂಬಾ ಚಂದ ರಂಗೋಲಿ ಹಾಕ್ತಾಳೆ ಅವಳು ಮೇಲೆ ಹಾಕ್ಸಿಬಿಡೋಣ ಸರ್ ರಂಗೋಲಿನ ಅಂತ ಹೇಳಿ ಮೇರಿ ಹೇಳ್ತಾ ಇದ್ದಾಳೆ ಅದಕ್ಕೆ ಮುಖ್ಯ ಗುರುಗಳು ಹೇಳ್ತಾರೆ ಮುಖ್ಯ ಗುರುಗಳು ಹೇಳ್ತಾರೆ ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆ ಒಳ್ಳೆಯದು ಮೇರಿ ಹೇಳ್ತಾರೆ ಸರಿ ಇದೆಯಲ್ಲ ಇಲ್ಲಿರುವಂತ ಸಭೆಗೆ ಬಂದಂತ ಎಲ್ಲ ಮಂತ್ರಿಮಂಡಲ ಸದಸ್ಯರಿಗೆ ಒಪ್ಪಿಗೆ ಇದೆಯಾ ಅಂತ ಹೇಳಿ ಮುಖ್ಯ ಗುರುಗಳು ಕೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲ ಮಕ್ಕಳು ಏನ್ ಹೇಳ್ತಾರೆ ಎಲ್ಲರೂ ಓ ಆಗಬಹುದು ಸರ್ ಅಂತ ಹೇಳಿ ಎಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ ಮುಂದೆ ನೋಡೋಣ ಕಾರ್ತಿ ಅಂದ್ರೆ ಆ ಶಾಲೆಯ ಪೌರಾಡಳಿತ ಮಂತ್ರಿ ಅಲಂಕಾರಕ್ಕೆ ಸಾಮಗ್ರಿಗಳನ್ನು ತರುವವರು ಯಾರು ಹೌದು ಸರ್ ಎಲ್ಲ ನಾವು ರೆಡಿ ಮಾಡ್ಕೋತೇವೆ ಈಗ ಸಾಮಾನ್ ತರಬೇಕಲ್ಲ ಯಾರು ತರ್ತಾರೆ ಅಂತ ಹೇಳಿ ನಮ್ಮ ಕಾರ್ತಿಕ್ ಅವರು ಕೇಳ್ತಾ ಇದ್ದಾರೆ ಯಾರು ನಮ್ಮ ಕಾರ್ತಿಕ್ ಅವರು ಕೇಳ್ತಾ ಇದ್ದಾರೆ ಇವರು ಈ ಶಾಲೆಯ ಪೌರಾಡಳಿತ ಮಂತ್ರಿ ಸಾಮಾನ್ಯ ಯಾರು ತರ್ತಾರೆ ಸರ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅದಕ್ಕೆ ರಾಜು ಅಂದ್ರೆ ಆ ಶಾಲೆಯ ಮುಖ್ಯಮಂತ್ರಿ ಆ ಶಾಲೆಯ ಮುಖ್ಯಮಂತ್ರಿ ಆದಂತ ರಾಜು ಹೇಳ್ತಾರೆ ಏನ್ ಹೇಳ್ತಾರೆ ನೋಡಿ ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇವೆ ಎಲ್ಲರೂ ಸೇರಿ ಶಾಲೆಯನ್ನ ಸಿಂಗರಿಸೋಣ ನಮ್ಮ ತೋಟದಲ್ಲಿ ಬಾಳೆ ಗಿಡ ಮತ್ತೆ ಮಾವಿನ ಎಲೆಗಳಿದ್ದಾವೆ ನಾನ್ ತಗೋಬರ್ತೀನಿ ಸರ್ ಅಂತ ಹೇಳಿ ಆ ಶಾಲೆಯ ಮುಖ್ಯಮಂತ್ರಿ ಆದಂತ ರಾಜು ಹೇಳ್ತಾ ಇದ್ದಾನೆ ಶಾಲೆಗೆ ಬೇಕಾಗುವುದು ಡೆಕೋರೇಷನ್ ಬೇಕಾಗುವಂತ ಬಾಳೆ ಕಂಬ ಮತ್ತೆ ಮಾವಿನ ಎಲೆಗಳನ್ನ ನಾನು ತರ್ತೀನಿ ಸರ್ ಅಂತ ಹೇಳಿ ರಾಜು ಒಪ್ಕೊಳ್ತಾ ಇದ್ದಾನೆ ನೆನಪಿರ್ಲಿ ನಮ್ಮ ಇದು ಮಾವಿನ ಎಲೆ ಬಾಳೆ ಕಂಬ
ಆಗಬಹುದು ಶುಭ ಸೂಚಕ ಅಂತಲಿ ಶುಭ ಸೂಚಕ ಒಳ್ಳೆ ಕೆಲಸವನ್ನ ಮಾಡುತ್ತಿದ್ದೇವೆ ಅನ್ನೋದಕ್ಕೆ ಅದು ನಾವನ್ನ ಹಾಕ್ತೇವೆ ಅವುಗಳನ್ನ ಮುಂದೆ ನೋಡೋಣ ಐಶ್ವರ್ಯ ಮತ್ತೆ ಮಾತಾಡ್ತಾ ಇದ್ದಾಳೆ ನಮ್ಮ ಸಂಸ್ಕೃತಿ ಮಂತ್ರಿ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಮಾತಾಡ್ತಾ ಇರುವಂತದ್ದು ನಾವು 5ನೇ ತರಗತಿಯವರು ರಾಷ್ಟ್ರ ನಾಯಕರ ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸುತ್ತೇವೆ ಸರ್ ಮತ್ತೆ ಮಾತು ಮುಂದುವರಿಸೋಣ ಈಗ 5ನೇ ಕ್ಲಾಸ್ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ 5ನೇ ತರಗತಿಯವರು ರಾಷ್ಟ್ರ ನಾಯಕರ ಚಿತ್ರಕ್ಕೆ ಹೂವಿನ ಹಾರ ಅಂತಂದ್ರೆ ಇಲ್ಲಿ ನಮ್ಮ ಗಾಂಧೀಜಿಯವರು ಇರಬಹುದು ಇವರ ಚಿತ್ರಕ್ಕೆ ಏನು ಮಾಡ್ತಾರಂತೆ ಹೂವಿನ ಹಾರವನ್ನು ಹಾಕಿ ಅವರು ಅಲಂಕಾರವನ್ನು ಮಾಡ್ತಾರಂತೆ ರಾಷ್ಟ್ರ ನಾಯಕರ ಚಿತ್ರಕ್ಕೆ ಏನು ಮಾಡ್ತಾರೆ ಹೂವಿನ ಹಾರವನ್ನು ಹಾಕಿ ಅಲಂಕಾರ ಮಾಡ್ತೀವಿ ಸರ್ ಅಂತ ಹೇಳಿ 5ನೇ ಕ್ಲಾಸ್ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಮುಂದೆ ನೋಡೋಣ ಅವರು ನಮ್ಮ ಐಶ್ವರ್ಯ ಮತ್ತು ಮಾತ್ ಮುಂದುವರಿಸ್ತಾನೆ ಇದ್ದಾಳೆ ಆಗ ಮುಖ್ಯ ಗುರುಗಳು ಮಾತಾಡ್ತಾ ಇದ್ದಾರೆ ಮುಖ್ಯ ಗುರುಗಳು ಐಶ್ವರ್ಯ ಇತರರಿಗೂ ಮಾತನಾಡಲು ಅವಕಾಶ ಕೊಡ್ಬೇಕಲ್ವೇ ಇಷ್ಟೊತ್ತಿಗೆ ಏನಾಯ್ತು ಗೊತ್ತಾ ಐಶ್ವರ್ಯ ಜಾಸ್ತಿ ಮಾತಾಡ್ತಾ ಇದ್ದಾಳೆ ಐಶ್ವರ್ಯನೇ ಅದಕ್ಕೆ ಮುಖ್ಯ ಗುರುಗಳು ಹೇಳ್ತಾರೆ ಐಶ್ವರ್ಯ ನೀವು ಒಬ್ಬಳೇ ಮಾತಾಡ್ತಿದ್ದಿ ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಆವಾಗ ರಮಾ ಯಾರು ವಿದ್ಯಾ ಮಂತ್ರಿ ಎಜುಕೇಶನ್ ಮಿನಿಸ್ಟರ್ ಆ ಶಾಲೆಯ ವಿದ್ಯಾ ಮಂತ್ರಿ ಏನ್ ಹೇಳ್ತಾರೆ ಅನ್ನೋದನ್ನ ಮುಂದಿನ ಪುಟದಲ್ಲಿ ನೋಡೋಣ ನಾನು 1ನೇ ತರಗತಿಯವರೊಡನೆ ಸೇರಿ ಶಾಲಾ ಕೈತೋಟದಿಂದ ಹೂವುಗಳನ್ನು ಬೆಳೆಸಿ ತರುತ್ತೇನೆ ಇಲ್ಲಿ ರಮಾ ಹೇಳ್ತಾರೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ಕ್ಲಾಸ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ನಮ್ಮ ಶಾಲೆಯ ತೋಟದಲ್ಲಿ ತುಂಬಾ ಹೂವಾಗಿದೆಲ್ಲ ಅವನ್ನೆಲ್ಲ ಕಿತ್ತು ತರ್ತೇನೆ ಮಾಲೆಯನ್ನು ಮಾಡಿಕೊಡ್ತೇನೆ ಯಾಕಂದ್ರೆ ನಾವೇನ್ ಮಾಡ್ಬೇಕು ರಾಷ್ಟ್ರ ನಾಯಕ ಚಿತ್ರಕ್ಕೆ ಹೂವಿನ ಹಾರವನ್ನು ಹಾಕ್ಬೇಕು ಹಾಗೆ ಶಾಲೆಯ ಎಲ್ಲ ಕಡೆ ಸಿಂಗಾರವನ್ನು ಮಾಡ್ಬೇಕು ಧ್ವಜಸ್ತಂಭವನ್ನ ನಾವು ಸಿಂಗಾರ ಮಾಡ್ಬೇಕು ಅದಕ್ಕೆ ನಮ್ಮ ಶಾಲೆ ತೋಟದಲ್ಲಿ ತುಂಬಾ ಹೂವಿದೆ ಸರ್ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಅಂದ್ರೆ 1ನೇ ತರಗತಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಹೂವನ್ನ ತರ್ತೇನೆ ಸರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಗುರುಗಳು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಸರಿ ಹಾಗಾದ್ರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನ ಆಮಂತ್ರಿಸುತ್ತೇನೆ ನಿಮ್ಮ ಕೆಲಸಗಳಲ್ಲಿ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಾರೆ ಮುಂದಿನ ಸಿದ್ಧತೆ ಮಾಡಿಕೊಳ್ಳಿ ಅಂದ್ರೆ ಸಭೆ ಮುಕ್ತಾಯ ಆಗ್ತಾ ಇದೆ ಹಾಗಾದ್ರೆ ಎಲ್ಲ ಕೆಲಸವನ್ನು ಎಲ್ಲರೂ ಹಂಚಿಕೊಂಡ್ರಲ್ಲ ನಾನೀಗ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಫ್ಲಾಗ್ ಅನ್ನ ಹಾರಿಸ್ಲಿಕ್ಕೆ ಅದರ ಧ್ವಜವನ್ನ ಹಾರಿಸ್ಲಿಕ್ಕೆ ಅತಿಥಿಗಳನ್ನ ಕರೆದು ಬರ್ತೇನೆ ಇವ ಆಗಸ್ಟ್ 15 ದಿವಸ ಬೆಳಿಗ್ಗೆ ನಮ್ಮ ಸ್ಕೂಲಿಗೆ ಬಂದು ಧ್ವಜವನ್ನ ಹಾರಿಸ್ರಿ ಅಂತ ಹೇಳಿ ಗೆಸ್ಟ್ ಅನ್ನ ನಾನು ಕರೆದು ಬರ್ತೇನೆ ಅತಿಥಿಗಳನ್ನ ಕರೆದು ಬರ್ತೇನೆ ನೀವು ನಿಮ್ಮ ಕೆಲಸವನ್ನೆಲ್ಲ ಮಾಡ್ರಿ ನಿಮ್ಗೆ ಏನಾದ್ರು ಸಹಾಯ ಬೇಕಾದ್ರೆ ನಿಮ್ಮ ಶಿಕ್ಷಕರನ್ನ ಕೇಳ್ರಿ ಅಂತ ಹೇಳಿ ನಮ್ಮ ಮುಖ್ಯ ಗುರುಗಳು ಹೇಳ್ತಾ ಇದ್ದಾರೆ ಹೇಳಿ ಈ ಸಭೆಯನ್ನ ಮುಗಿಸಿದ್ದಾರೆ ಮುಂದೇನಾಗುತ್ತೆ ನೋಡೋಣ ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ ಮಾಡಿಕೊಂಡ್ರು ಎಲ್ಲರೂ ಸಹಿತ ಟೀಚರ್ಸ್ ಅನ್ನ ಕೇಳ್ಬಿಟ್ಟು ಶಿಕ್ಷಕರನ್ನ ಕೇಳ್ಬಿಟ್ಟು ಏನೇನ್ ಪ್ರಿಪರೇಷನ್ ಆಗ್ಬೇಕು ಏನೇನ್ ಸಿದ್ಧತೆ ಆಗ್ಬೇಕು ಅವುಗಳನ್ನೆಲ್ಲ ಮಾಡಿಕೊಂಡ್ರು ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಮಕ್ಕಳು ನಸುಕಿನಲ್ಲಿಯೇ ಎದ್ದು ಸಿದ್ಧರಾದರು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಈಗ ಇವತ್ತು ಆಗಸ್ಟ್ 15 ಏನಾಗಿದೆ ಎಲ್ಲ ಮಕ್ಕಳು ಬೆಳಿಗ್ಗೆ ಬೇಗ ಎದ್ದು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಯೂನಿಫಾರ್ಮ್ ಎಲ್ಲ ಹಾಕೊಂಡು ಸ್ಕೂಲಿಗೆ ಬಂದಿದ್ದಾರೆ ಯಾಕೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಿಕ್ಕೆ ಎಲ್ಲರೂ ತಾವು ವಹಿಸಿಕೊಂಡಿದ್ದ ಕೆಲಸವನ್ನ ಪೂರ್ಣಗೊಳಿಸಿದರು ಎಲ್ಲರೂ ಏನ್ ಮಾಡಿದ್ರು ತಾವು ತಾವು ವಹಿಸಿಕೊಂಡಿದ್ರಲ್ಲ ಆ ಕೆಲಸವನ್ನ ಎಲ್ಲವನ್ನ ಪೂರ್ಣ ಮಾಡಿದ್ರಂತೆ ಇನ್ನೊಮ್ಮೆ 2ನೇ ತರಗತಿ ವಿದ್ಯಾರ್ಥಿಗಳು ಬಣ್ಣದ ಕಾಗದದಿಂದ ತೋರಣವನ್ನ ಮಾಡುವಂತ ಕೆಲಸವನ್ನ ಮುಗಿಸಿದ್ರು 3ನೇ ತರಗತಿಯವರು ಧ್ವಜಸ್ತಂಭವನ್ನ ಸಿಂಗಾರವನ್ನ ಡೆಕೋರೇಷನ್ ಅನ್ನ ಮಾಡಿದ್ರು ಹಾಗೆ 4ನೇ ತರಗತಿಯವರು ಏನ್ ಮಾಡಿದ್ರು ಮೈದಾನವನ್ನ ಸ್ವಚ್ಛಗೊಳಿಸಿದ್ರು ಹಾಗೆ 5ನೇ ತರಗತಿಯವರು ಏನ್ ಮಾಡಿದ್ರು ರಾಷ್ಟ್ರ ನಾಯಕ ಚಿತ್ರಕ್ಕೆ ಹೂವಿನ ಹಾರವನ್ನ ಹಾಕಿದ್ರು ಹಾಗೆ ಸಾಂಸ್ಕೃತಿಕ ಮಂತ್ರಿಗಳು ಏನ್ ಮಾಡಿದ್ರು ಐಶ್ವರ್ಯ ಎಲ್ಲ ಮಕ್ಕಳಿಗೂ ಡ್ಯಾನ್ಸ್ ಹಾಡ್ ಎಲ್ಲ ರೆಡಿ ಮಾಡಿಸಿದ್ದಾಳೆ ಇದೇ ರೀತಿ ಎಲ್ಲ ಕೆಲಸವನ್ನ ಮಾಡಿದ್ದಾರೆ ಎಲ್ಲ ಮಂತ್ರಿಮಂಡಲದ ಎಲ್ಲ ಮಕ್ಕಳು ಏನ್ ಮಾಡಿದ್ರು ಒಂದೊಂದು ಕೆಲಸವನ್ನ ವಹಿಸಿಕೊಂಡು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಗುರುಗಳೊಂದಿಗೆ ಜಯಘೋಷ ಹಾಕುತ್ತ ಪ್ರಭಾತ ಫೇರಿಯಲ್ಲಿ ಪಾಲ್ಗೊಂಡರು ಇಲ್ಲಿ ಈಗ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಎಲ್ಲ ಮಕ್ಕಳು ಸಮವಸ್ತ್ರವನ್ನ ಹಾಕೊಂಡು ನೀಟಾಗಿ ಬಂದಿದ್ದಾರೆ ಮತ್ತೆ ಪ್ರಭಾತ ಫೇರಿ
ಬೀದಿಯಲ್ಲಿ ಹೋಗ್ತಾ ಇದ್ದಾರೆ. ಮಕ್ಕಳ ಶಿಸ್ತನ್ನ ನೋಡಿ ಗ್ರಾಮಸ್ಥರು ಸಂತೋಷಪಟ್ಟರು. ಇಲ್ಲಿ ಮಕ್ಕಳು ಎಷ್ಟು ನೀಟಾಗಿ ರೆಡಿಯಾಗಿದ್ರು ಅಂದ್ರೆ, ನೀಟಾಗಿ ಯೂನಿಫಾರ್ಮ್ ಹಾಕೊಂಡು, ಸ್ಟಿಫ್ ಆಗಿ ಮತ್ತೆ ಇಸ್ತ್ರಿ ಎಲ್ಲ ಮಾಡ್ಕೊಂಡು ಬಟ್ಟೆ ಹಾಕೊಂಡು ನೀಟಾಗಿ ಮಕ್ಕಳು ಹೋಗ್ತಾ ಇದ್ದಾರೆ. ಇದನ್ನ ನೋಡಿ ಆ ಊರಿನ ಗ್ರಾಮಸ್ಥರು ಅಂದ್ರೆ ಊರಿನ ಜನರೆಲ್ಲ ಖುಷಿಯಾಗಿ, ಎಷ್ಟು ನೀಟಪ್ಪ, ಎಷ್ಟು ಶಿಸ್ತಪ್ಪ ಈ ಮಕ್ಕಳಲ್ಲಿ ಅಂತೇಳಿ ಖುಷಿಯನ್ನ ಪಡ್ತಾ ಇದ್ದಾರೆ. ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಮಕ್ಕಳೇ, ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇರುವಂತದ್ದು, ಎಷ್ಟು ನೀಟಾಗಿ ಸರತಿಯಲ್ಲಿ ನಿಂತಿರುವಂತದ್ದು, ಹಾಗೆ ಅತಿಥಿಗಳು ಬಂದಿರುವಂತದ್ದು, ಮುಖ್ಯ ಗುರುಗಳು ಇರುವಂತದ್ದು, ಎಲ್ಲ ಮಕ್ಕಳು ಎಷ್ಟು ನೀಟಾಗಿ ಸಲ್ಯೂಟ್ ಮಾಡ್ತಾ ಅಲ್ಲಿ ನಿಂತಿರುವಂತದ್ದನ್ನ ನಾವಲ್ಲಿ ನೋಡಬಹುದು. ಹಾಗೆ ಮುಂದೆ ಏನಾಗುತ್ತೆ ನೋಡೋಣ. ಶಾಲಾ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದರು, ಎಲ್ಲರೂ ರಾಷ್ಟ್ರಗೀತೆ ಹಾಡಿದರು. ಅನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯ ಕುರಿತು ಮಾತನಾಡಿದರು. ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿದರು. ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ನೆರೆದಿದ್ದ ಜನರು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು. ಎಲ್ಲರೂ ಸಿಹಿ ಸವಿತು ಕಾರ್ಯಕ್ರಮ ಮೆಲುಕು ಹಾಕುತ್ತಾ ತೆರಳಿದ್ರು. ಈಗ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮುಖ್ಯ ಗುರುಗಳು ಯಾರನ್ನ ಕರೆದಿದ್ದಾರೆ ಆ ಅತಿಥಿಗಳಾಗಿ ನೋಡೋಣ. ಶಾಲಾ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದರು. ಯಾರು ಪಂಚಾಯಿತಿ ಅಧ್ಯಕ್ಷರು ನಿಮ್ದು ಅನ್ಲೈನ್ ಮಾಡ್ಕೋಬೇಕು. ಪಂಚಾಯಿತಿ ಅಂದ್ರೆ ಅದು ಹಳ್ಳಿ, ಅಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಧ್ವಜಾರೋಹಣವನ್ನ ಅಂದ್ರೆ ಮಾವುಕವನ್ನು ಹಾರಿಸಲಿಕ್ಕೆ ನಮ್ಮ ಮುಖ್ಯ ಗುರುಗಳು ಕರೆದು ಬಂದಿದ್ದಾರೆ. ಅವರು ಅತಿಥಿಗಳು, ಅವರೀಗ ಬಂದಿದ್ದಾರೆ ಶಾಲೆಗೆ. ಎಲ್ಲರೂ ರಾಷ್ಟ್ರಗೀತೆ ಹಾಡಿದರು. ನಮ್ಮ ಪಂಚಾಯಿತಿ ಅಧ್ಯಕ್ಷರು ಏನ್ ಮಾಡಿದ್ರು, ಧ್ವಜಾರೋಹಣವನ್ನ ಮಾಡ್ತಾರೆ. ಅವಾಗ ಎಲ್ಲ ಮಕ್ಕಳು ಸಲ್ಯೂಟ್ ಅನ್ನ ಮಾಡಿಬಿಟ್ಟು ರಾಷ್ಟ್ರಗೀತೆ ಜನಗಣಮನವನ್ನ ಹೇಳ್ತಾರೆ ನೀಟಾಗಿ. ಅನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯ ಕುರಿತು ಮಾತನಾಡಿದರು. ಇಲ್ಲಿ ಧ್ವಜವನ್ನ ಹಾರಿಸಾಗಿದೆ, ಜನಗಣಮನವನ್ನ ಹೇಳಾಗಿದೆ. ಈಗ ಅತಿಥಿಗಳ ಭಾಷಣವನ್ನ ಅಂದ್ರೆ ಒಂದೆರಡು ಮಾತು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತಾ ಇದ್ದಾರೆ, ಅದನ್ನ ಮಕ್ಕಳು ಕೇಳಿಸ್ಕೊತಾ ಇದ್ದಾರೆ. ಅಷ್ಟೇ ಅಲ್ಲ, ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯ ಕುರಿತು ಮಾತನಾಡಿದ್ರು. ಈಗ ಮುಖ್ಯ ಗುರುಗಳು ಏನ್ ಮಾಡಿದ್ರು, ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು, ಯಾರ್ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು ಇವರ ತ್ಯಾಗವನ್ನ ತಿಳಿಸ್ತಾ ಇದ್ದಾರೆ ಮಕ್ಕಳಿಗೆ. ಇವರು ಏನೇನ್ ಮಾಡಿದ್ರು, ಎಷ್ಟು ಕಷ್ಟಪಟ್ಟರು, ಯಾವ ರೀತಿ ಹೋರಾಟವನ್ನ ಮಾಡಿದ್ರು, ಎಲ್ಲವನ್ನ ತಿಳಿಸಿ ಹೇಳ್ತಾ ಇದ್ದಾರೆ ನಮ್ಮ ಮುಖ್ಯ ಗುರುಗಳು. ರಾಷ್ಟ್ರ ನಾಯಕರ ಬಗ್ಗೆ ಮಾಹಿತಿಯನ್ನ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿದರು. ಈಗ ಭಾಷಣ ಆಯ್ತು, ನಮ್ಮ ಧ್ವಜವನ್ನು ಹಾರಿಸಾಯ್ತು, ಈಗ ಪಂಚಾಯಿತಿ ಅಧ್ಯಕ್ಷರು ಬಂದಿದ್ದಾರಲ್ಲ, ಅವರು ಏನಾಗಿದೆ ಆಟದಲ್ಲಿ ಗೆದ್ದವರಿಗೆ ಬಹುಮಾನವನ್ನ ಕೊಡ್ತಾ ಇದ್ದಾರೆ. ಆ ಬಹುಮಾನವನ್ನ ಮಕ್ಕಳು ತಗೋತಾ ಇದ್ದಾರೆ ಗೆದ್ದಂತ ಮಕ್ಕಳು. ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡರು. ಬಹುಮಾನ ವಿತರಣೆ ಎಲ್ಲ ಆದ್ಮೇಲೆ ಇಲ್ಲಿ ಆ ಶಾಲೆಯಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ, ಹಾಡೇಳುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು. ಅದನ್ನು ಸಹಿತ ಎಲ್ಲರೂ ನೋಡಿದ್ರು, ಮಕ್ಕಳು ಮತ್ತೆ ಅತಿಥಿಗಳು. ನೆರೆದಿದ್ದ ಜನರು ಸಂತೋಷದಿಂದ ಚಪ್ಪಾಳೆ ತಂದರು. ಅಲ್ಲಿದ್ದಂತೆ ಎಲ್ಲ ಜನರು ಖುಷಿಯಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಚಪ್ಪಾಳೆಯನ್ನ ತಟ್ಟಿದ್ರು. ಚಪ್ಪಾಳೆ ಇದು ಎನ್ಕರೇಜ್ ಮಾಡುವಂತ ಒಂದು ಇದ್ದು, ಅದೇ ರೀತಿ ಮಕ್ಕಳು ಖುಷಿಯಿಂದ ಚಪ್ಪಾಳೆಯನ್ನು ಸ್ವೀಕರಿಸಿದ್ರು, ಸಂತೋಷವನ್ನು ಸಹಿತ ಪಟ್ಟರು. ಎಲ್ಲರೂ ಸಿಹಿ ಸವಿದು ಕಾರ್ಯಕ್ರಮ ಮೆಲುಕು ಹಾಕುತ್ತಾ ತೆರಳಿದ್ರು. ಎಲ್ಲ ಕಡೆಗೆ ಕೊನೆಯಲ್ಲಿ ಏನ್ ಮಾಡಿದ್ರು, ಮಕ್ಕಳಿಗೆ ಸ್ವೀಟ್ ಅನ್ನ ಕೊಟ್ರು. ಎಲ್ಲರೂ ಅದನ್ನು ತಿನ್ಕೊಂತ ಕಾರ್ಯಕ್ರಮ ಸೂಪರ್ ಆಯ್ತು, ಚೆನ್ನಾಗಾಯ್ತು ಅಂತ ಹೇಳ್ತಾ ಮಕ್ಕಳೆಲ್ಲ ಹೋದ್ರು. ಇದು ಈ ಪಾಠದಲ್ಲಿ ಇರುವಂತ ವಿಚಾರ. ಇನ್ನೊಮ್ಮೆ ಇವತ್ತಿನ ದಿನ ನಾವು ಸ್ವಾತಂತ್ರ್ಯ ದಿನಾಚರಣೆ ಅನ್ನೋ ಮೂರನೇ ಪಾಠವನ್ನ ಅಭ್ಯಾಸವನ್ನ ಮಾಡಿದ್ವಿ. ಗುರುಗಳು ಎಲ್ಲ ಮಕ್ಕಳು ಮಂತ್ರಿಮಂಡಲದ ಎಲ್ಲ ಮಕ್ಕಳನ್ನ ಕರೆದು ಸಭೆಯನ್ನು ಏರ್ಪಡಿಸಿದ್ರು. ಮತ್ತೆ ಸ್ವಾತಂತ್ರ್ಯ ದಿನಾಚರಣೆಗೆ ಏನೇನ್ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋ ಮಾಹಿತಿಯನ್ನ ಕೊಟ್ರು. ಹಾಗೆ 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ತು, ಅದಕ್ಕೆ ಹೋರಾಟದ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಹಾಗೆ ಎಲ್ಲ ಮಕ್ಕಳಿಗೂ ಕೆಲಸವನ್ನ ವಹಿಸಿಕೊಡ್ತಾರೆ. ಎಲ್ಲ ಮಕ್ಕಳು ಅಂದ್ರೆ ಮುಖ್ಯಮಂತ್ರಿ ರಾಜು, ಮುಖ್ಯಮಂತ್ರಿ
ಅವರ ಜವಾಬ್ದಾರಿಯನ್ನು ನಿಭಾಯಿಸಿದ ಶರೀಫ್ ಉಪ ಮುಖ್ಯಮಂತ್ರಿ, ಹಾಗೆ ಮೇರಿ, ವಿವೇಕ್, ಐಶ್ವರ್ಯ, ಕಾರ್ತಿಕ್, ಪಂಕಜ್ ಅವರು ಈ ತಮ್ಮ ಕೆಲಸವನ್ನ ಚೆನ್ನಾಗಿ ಮಾಡಿದ್ರು. ಹಾಗೆ ಎಲ್ಲ ತರಗತಿಯ ಮಕ್ಕಳು ಸಹಿತ ಏನ್ ಮಾಡಿದ್ರು, ತಮ್ಮ ತಮ್ಮ ಕೆಲಸವನ್ನ ಮಾಡಿ, ಅಂದ್ರೆ ಧ್ವಜಸ್ತಂಭ ಸಿಂಗಾರ ಮಾಡೋದು, ಬಣ್ಣದ ಕಾಗದವನ್ನ ಪರಿಪರಿಯನ್ನ ಹಚ್ಚುವಂಥದ್ದು, ಮೈದಾನವನ್ನು ಸ್ವಚ್ಛ ಮಾಡಿಸುವಂಥದ್ದು, ರಾಷ್ಟ್ರ ನಾಯಕರ ಫೋಟೋಕ್ಕೆ ಹೂವನ್ನ ತಂದು ಮಾಲೆ ಮಾಡಿ ಹಾಕುವಂಥದ್ದು ಎಲ್ಲ ಕೆಲಸವನ್ನ ಮಾಡಿದ್ರು. ಅದೇ ರೀತಿ ಜಸ್ಟ್ ಸಿದ್ಧತೆ ಆದ ನಂತರ ನಮ್ಮ ಮುಖ್ಯ ಗುರುಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ನಮ್ಮ ಬಾವುಟವನ್ನ ಹಾರಿಸಲಿಕ್ಕೆ ಕರೆದು ತಂದ್ರು. ಹಾಗೆ ಅವರು ಸಹಿತ ಬಾವುಟವನ್ನ ಹಾರಿಸಿ ಜನಗಣಮನವನ್ನ ಹೇಳಿಬಿಟ್ಟು ಮಕ್ಕಳು ತಾವು ಆಟೋಟ ಸ್ಪರ್ಧೆಯಲ್ಲಿ ಗೆದ್ದಂತ ಬಹುಮಾನವನ್ನ ಸ್ವೀಕರಿಸಿದ್ರು. ಸ್ವೀಕರಿಸಿ ಕಾರ್ಯಕ್ರಮವನ್ನ, ಡ್ಯಾನ್ಸ್ ಕಾರ್ಯಕ್ರಮ, ಹಾಡುವಂತ ಕಾರ್ಯಕ್ರಮ ಎಲ್ಲ ನಡೆಸಿಕೊಟ್ರು. ಅದಷ್ಟು ಆದ್ಮೇಲೆ ಮಕ್ಕಳು ಖುಷಿಯಿಂದ ಮನೆಗೆ ಹೋದ್ರು. ಇಷ್ಟು ಈ ಪಾಠದಲ್ಲಿ ಇರುವಂತ ವಿಚಾರ.